हेलो स्नेहितरे, यूट्यूब लर्नर्स चानल गे स्वागत। इवत्तिन टॉपिक एनपा अंतंद्रे नॉट फॉर प्रॉफिट ऑर्गेनाइजेशंस, अंद्रे लाभक्कागि स्थापने आगदे इरतक्कंत संस्थेगळु। मीनिंग अन्नु नोडोण। अंद्रे ई वीडियोदल्लि मीनिंगु अनंतर फीचर्सु मत्ते नमगे एनु ई नॉट फॉर प्रॉफिट ऑर्गनाइजेशन गळु एनु बुक ऑफ अकाउंट्स अन्नु एनु मेंटेन माड्तिर्तावल्ल अवुगळ बग्गे एतक्कागि आ बुक ऑफ अकाउंट्स गळन्नु याके अवरु रेकॉर्ड माड्तारे अथवा याके एल्लवन्न मेंटेन माड्तारे अंत नोडोण। ಮತ್ತೆ ಏನು ಯಾವ್ಯಾವ ಅಕೌಂಟ್ಸ್ ಬುಕ್ಗಳನ್ನು ಮೇಂಟೈನ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ಕನ್ನಡದಲ್ಲಿ ನೋಡೋಣ। ತಪ್ಪದೆ ಹಾಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಎಂಡ್ ತನಕ ನೋಡಿ, ಒಂದು ಯೂಸ್ಫುಲ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ। ಮೀನಿಂಗ್ ಇಲ್ಲಿ ಈ ಒಂದು ಸಂಸ್ಥೆಗಳು ಏನು ಸೋಶಿಯಲ್ ಅಥವಾ ಪಬ್ಲಿಕ್ಗೆ ಸರ್ವಿಸನ್ನು ಕೊಡೋದಕ್ಕಾಗಿ ಸ್ಥಾಪನೆಯಾಗಿದ್ದಾವೆ, ಮತ್ತು ಯಾವುದೇ ಒಂದು ಪ್ರಾಫಿಟ್ ಮೇಕಿಂಗ್ ಮೋಟಿವ್ ಅಂತ ಉದ್ದೇಶ ಅಥವಾ ಮೋಟಿವ್ ಅಥವಾ ಉದ್ದೇಶ ಇಲ್ಲಿ ಕಂಡುಬರೋದಿಲ್ಲ। ಎಕ್ಸಾಂಪಲ್ಗಳನ್ನು ನೋಡೋದಾದರೆ ಹಾಸ್ಪಿಟಲ್ಸು, ಸ್ಕೂಲ್ಸು, ಕಾಲೇಜಸ್ಸು, ಕ್ಲಬ್ಸು, ಲೈಬ್ರರೀಸು, ಚಾರಿಟೇಬಲ್ ಟ್ರಸ್ಟ್ಗಳು ಇತ್ಯಾದಿ, ಅಂದರೆ ಇವುಗಳೆಲ್ಲ ಒಂದು ಯಾವುದೇ ಪ್ರಾಫಿಟ್ ಮೋಟಿವನ್ನು ಪ್ರಾಫಿಟ್ ಮಾಡುವಂಥ ಉದ್ದೇಶವನ್ನು ಹೊಂದಿರದೇ ಇರತಕ್ಕಂಥ ಒಂದು ಸಂಸ್ಥೆಗಳಂತ ಹೇಳ್ಬೋದು। ಇವುಗಳನ್ನು ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಗಳಂತ ಕರಿತಾ ಇದ್ದೀವಿ। ನೆಕ್ಸ್ಟು ಫೀಚರ್ಸ್ನಲ್ಲಿ ನಾವು ಮೀನಿಂಗಲ್ಲಿ ಹೇಳಿರೋ ಹಾಗೆ ಇವುಗಳು ಒಂದು ಪಬ್ಲಿಕ್ಗೆ ಸರ್ವಿಸನ್ನು ನೀಡುವಂಥ ಸಂಸ್ಥೆಗಳಾಗಿದ್ದಾವೆ। ಅದು ಎಜುಕೇಷನ್ನು, ಹೆಲ್ತು, ಸ್ಪೋರ್ಟ್ಸು ಅಂದರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಾವು ನಮಗೆ ಸ್ಪೋರ್ಟ್ಸ್ ಆಡೋದಕ್ಕೆ ಸರ್ವಿಸನ್ನು ನೀಡ್ತವೆ ಈ ರೀತಿಯಾಗಿ। ಮತ್ತು ಇವುಗಳು ನಮ್ಮ ಸೊಸೈಟಿಯಲ್ಲಿ ಯಾವ ರೀತಿ ಕಂಡು ಬರ್ತವೆ ಅಂದರೆ ಟ್ರಸ್ಟ್ಗಳು, ಸೊಸೈಟಿಗಳು ಅಥವಾ ಮತ್ತು ಈ ಒಂದು ಸೊಸೈಟಿಗಳಲ್ಲಿ ಯಾರು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲೇ ಅವರನ್ನು ನಾವು ಮೆಂಬರ್ಸ್ ಅಂತ ಕರಿತೀವಿ। ಮತ್ತು ಇವರು ಯಾವುದೇ ಬಿಸ್ನೆಸ್ ಅಥವಾ ಟ್ರೇಡಿಂಗ್ ಆ್ಯಕ್ಟಿವಿಟಿಗಳಲ್ಲಿ ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ಇವರು ಭಾಗಿಯಾಗದೆ ಇರುವಂಥ ಒಂದು ಸಂಸ್ಥೆಗಳು ಅಂತ ಹೇಳ್ಬೋದು। ಇವರು ಅಂಥ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿಗಳನ್ನು ಮಾಡೋದಿಲ್ಲ। ಮತ್ತು ಮುಂದೆ ನೋಡೋದಾದರೆ ಏನು ಇಲ್ಲಿ ಮ್ಯಾನೇಜಿಂಗ್ ಕಮಿಟಿ ಅಂತ ಇರುತ್ತೆ, ಇದನ್ನು ಮ್ಯಾನೇಜ್ ಈ ಒಂದು ಸಂಸ್ಥೆಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಆ ಒಂದು ಮ್ಯಾನೇಜ್ ಕಮಿಟಿ ಏನಿರ್ತದೆ ಅದು ಕೆಲವು ಮೆಂಬರ್ಗಳನ್ನ ಸೆಲೆಕ್ಟ್ ಮಾಡ್ತದೆ। ಆ ಮೆಂಬರ್ಗಳು ಈ ಒಂದು ಕಂಪ್ನಿಯ ಅಪೇರ್ ಏನೇನಾಗ್ತದೆ, ಕಂಪ್ನಿಯ ಈ ಒಂದು ಟ್ರಸ್ಟ್ಗಳಲ್ಲಿ ಅಥವಾ ಸೊಸೈಟಿಗಳಲ್ಲಿ ಏನೇನು ನಡೀತಿದೆ ಅದನ್ನೆಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ। ಮತ್ತು ಇವರಿಗೆ ಮೇಜರಾಗಿ ಇನ್ಕಮ್ ಸೋರ್ಸ್ಗಳನ್ನು ನೋಡೋದಾದರೆ ಡೊನೇಷನ್ ಅಂತ ಹೇಳ್ಬೋದು, ಮೆಂಬರ್ಶಿಪ್ ಫೀಸ್ ಅಂತ ಹೇಳ್ಬೋದು, ನಂತರ ಲೆಗಸೀಸ್ ಅಂತ ಹೇಳ್ಬೋದು, ಗ್ರ್ಯಾಂಟ್ ಅಂತ ಹೇಳ್ಬೋದು, ಅಂದರೆ ಗೌರ್ಮೆಂಟ್ದಿಂದ ಹೀಗೆ ಗ್ರ್ಯಾಂಟ್ಸ್ ಬರುತ್ತವೆ ಈ ರೀತಿ ಗೌರ್ಮೆಂಟ್ನ ಸಹಾಯ ಕೂಡ ಇಲ್ಲಿ ಈ ಒಂದು ಸಂಸ್ಥೆಗಳಿಗೆ ನೋಡ್ಬೋದು। ಮತ್ತು ಇಲ್ಲಿ ನಂತರ ಕೆಲವೊಂದು ಇವೇನು ಪಬ್ಲಿಕ್ನಿಂದ ಡೊನೇಷನ್ನು ಮತ್ತು ಮೆಂಬರ್ಶಿಪ್ ಫೀಸು ಇಂತಹ ಕೆಲವೊಂದು ಒಂದು ಏನು ಫಂಡ್ಗಳಿರ್ತವೆ ಇವುಗಳನ್ನು ಇವರು ಕೆಲವೊಂದಷ್ಟು ಪರ್ಸೆಂಟಲ್ಲಿ ಕ್ಯಾಪಿಟಲ್ ಫಂಡ್ ಅಥವಾ ಜನರಲ್ ಫಂಡ್ ಹೀಗೆ ಡಿವೈಡ್ ಮಾಡಿ ಅದನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು। ನಂತರ ಏನೇನು ಈ ಬುಕ್ ಆಫ್ ಅಕೌಂಟ್ಸನ್ನು ಇವರು ಮೇಂಟೈನ್ ಮಾಡ್ತಾರಲ್ಲ, ಆ ಬುಕ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡೋದಕ್ಕೆ ಏನು ಅವಶ್ಯಕತೆ ಇದೆ, ಯಾಕೆ ಆ ಬುಕ್ ಆಫ್ ಅಕೌಂಟ್ಗಳನ್ನು ಇವರು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ನೋಡೋಣ। ಯಾಕಂತಂದರೆ ಏನೋ ಒಂದು ಈ ಟ್ರಸ್ಟ್ಗಳಿಗೆ ಈ ಸೊಸೈಟಿಗಳಲ್ಲಿ
ಹಣ ಬರ್ತದಲ್ಲೇ ಆ ಬರುವಂತ ಹಣ ಸರಿಯಾಗಿ ಯೂಸ್ ಆಗಬೇಕು ಅದು ಸರಿಯಾಗಿ ಉಪಯೋಗ ಆಗೋ ಸಲುವಾಗಿ ಇವರು ಈ ಒಂದು ಬುಕ್ ಆಫ್ ಅಕೌಂಟ್ ಗಳನ್ನು ಮೇಂಟೇನ್ ಮಾಡ್ತಾರೆ ನಂತರ ಇವರಿಗೆ ಬಂದಂತ ಇನ್ಕಮ್ ಮತ್ತೆ ಇವರು ಮಾಡಿದಂತ ಎಕ್ಸ್‌ಪೆಂಡಿಚರ್ ಇಲ್ಲಿ ಎಕ್ಸ್‌ಪೆಂಡಿಚರ್ ನೋಡೋದಾದ್ರೆ ವೆಚ್ಚ ಅಂತ ಹೇಳಬಹುದು ಈ ಆದಾಯ ಮತ್ತು ವೆಚ್ಚಗಳನ್ನು ಸರಿಯಾಗಿ ಟ್ರ್ಯಾಕ್ ಮಾಡಲು ಅಂದರೆ ಸರಿಯಾಗಿ ಬರೆದಿಡಲಿಕ್ಕೆ ಸರಿಯಾಗಿ ಅವುಗಳನ್ನ ಒಂದು ಆದಾಯ ಮತ್ತು ವೆಚ್ಚವನ್ನು ಸರಿಯಾಗಿ ಹೊಂದಿಸಲಿಕ್ಕೆ ಮತ್ತು ಇವರನ್ನು ಇವರು ಬುಕ್ ಆಫ್ ಅಕೌಂಟ್ಗಳನ್ನು ಮೇಂಟೈನ್ ಮಾಡ್ತಾರೆ ನಂತರ ಇವರ ಒಂದು ಏನು ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಇದೆಯಲ್ಲ ಮಾರ್ಚ್ 31 ಫೈನಾನ್ಷಿಯಲ್ ಇಯರನ್ನು ಮಾರ್ಚ್ 31ಗೆ ನಾವು ನೋಡ್ಬೋದು ಈ ಒಂದು ಎಂಡ್ ಆಫ್ ದಿ ಇಯರ್ ಫೈನಾನ್ಷಿಯಲ್ ಎಂಡ್ ಆಫ್ ದಿ ಇಯರ್ನಲ್ಲಿ ಈ ಒಂದು ಟ್ರಸ್ಟ್ಗಳ ಅಥವಾ ಸೊಸೈಟಿಗಳ ಏನು ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಅಂದರೆ ಇವರಿಗೆ ಬರುವಂಥ ಆದಾಯ ಮತ್ತು ವೆಚ್ಚ ಸಮನಾಗಿದೆಯೋ ಅಥವಾ ವೆಚ್ಚ ಹೆಚ್ಚಾಗಿದೆಯೋ ಯಾವ ರೀತಿ ಇವರು ಒಂದು ಎಲ್ಲ ಒಂದು ರೀತಿಯ ಇವ್ರದ್ದು ಫೈನಾನ್ಷಿಯಲ್ ಪೊಸಿಷನ್ ಪಾಸಿಟಿವ್ ಆಗಿದೆಯೋ ಅಥವಾ ನೆಗೆಟಿವ್ ಆಗಿದೆಯೋ ಏನಾದರೂ ಇವರು ಇನ್ನೂ ಸಾಲದಲ್ಲಿದ್ದಾರೋ ಈ ರೀತಿ ಒಂದು ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಇವರು ಫೈನಾನ್ಷಿಯಲ್ ಪೊಸಿಷನ್ನ ತಿಳ್ಕೊಳ್ಳೋದಕ್ಕಾಗಿ ಮೇಂಟೈನ್ ಮಾಡ್ತಾರೆ ಅನಂತರ ಏನು ಲೀಗಲ್ ರಿಕ್ವೈರ್ಮೆಂಟ್ಸ್ ಸ್ಯಾಟಿಸ್ಫೈ ಲೀಗಲ್ ರಿಕ್ವೈರ್ಮೆಂಟ್ ಇಲ್ಲಿ ಇವರು ಗೌರ್ಮೆಂಟ್ದಿಂದ ಗ್ರ್ಯಾಂಟ್ಗಳನ್ನು ಅಥವಾ ಹೀಗೆ ಏನಾದರೂ ಸಹಾಯಧನಗಳನ್ನು ಪಡಿತಾ ಇರ್ತಾರೆ ಈ ಪಡೆಯೋದಕ್ಕಾಗಿ ಇವರು ಲೀಗಲಾಗಿ ಕೆಲವೊಂದು ಮಾಹಿತಿಗಳನ್ನು ಗೌರ್ಮೆಂಟ್ಗೆ ಅಥವಾ ಪಬ್ಲಿಕ್ಗೆ ಒದಗಿಸಬೇಕಾದರೆ ಅಂದರೆ ಪಬ್ಲಿಕ್ನಿಂದ ಇವರು ಸಹಾಯವನ್ನು ಪಡಿಬೇಕಾದರೆ ಇವರು ಲೀಗಲ್ ಒಂದು ಕೆಲವೊಂದು ರಿಕ್ವೈರ್ಮೆಂಟ್ಗಳನ್ನು ಇವರು ಒದಗಿಸಬೇಕಾದರೆ ಅವುಗಳನ್ನು ಒದಗಿಸಲಿಕ್ಕೆ ಇವರು ಲೀಗಲ್ ರಿಕ್ವೈರ್ಮೆಂಟ್ಗಳನ್ನು ಒದಗಿಸಲಿಕ್ಕೆ ಈ ಒಂದು ಬುಕ್ ಆಫ್ ಅಕೌಂಟ್ಗಳನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಟು ಎನ್ಶೂರ್ ಪ್ರಾಪರ್ ಯೂಸ್ ಆಫ್ ರಿಸೋರ್ಸಸ್ ಫ್ರಮ್ ಗೌರ್ಮೆಂಟ್ ಗೌರ್ಮೆಂಟ್ನಿಂದ ಏನು ಇವರಿಗೆ ಧನ ಸಹಾಯಗಳು ಅಥವಾ ಏನು ಇವರಿಗೆ ಸೋರ್ಸ್ ಬರ್ತದಲ್ಲ ಸಂಪತ್ತು ಏನು ಬರ್ತದಲ್ಲ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಲಿಕ್ಕೆ ಈ ಬುಕ್ ಆಫ್ ಅಕೌಂಟ್ಗಳನ್ನ ಮೇಂಟೈನ್ ಮಾಡ್ತಾರೆ ಬುಕ್ ಆಫ್ ಅಕೌಂಟ್ಸ್ಗಳು ಅಂದರೆ ಇಲ್ಲಿ ಯಾವ್ಯಾವ ಬುಕ್ಗಳನ್ನು ಮೇಂಟೈನ್ ಮಾಡ್ತಾರೆ ಅಂತ ನೋಡೋಣ ಮೊದಲಿಗೆ ಕ್ಯಾಶ್ ಬುಕ್ಕು ಇದು ಏನು ಹಣದ ಮುಖಾಂತರ ಯಾವ್ಯಾವ ಇವರಿಗೆ ಆದಾಯ ಮತ್ತು ಬಂದಿರ್ತವೆ ಮತ್ತು ಯಾವ ಒಂದು ಐಟಮ್ಗಳು ಅಥವಾ ಯಾವ ಒಂದು ಟ್ರಾನ್ಸಾಕ್ಷನ್ಗಳು ಇವರಿಂದ ಪೇಮೆಂಟ್ ಆಗಿರ್ತವೆ ಅವುಗಳನ್ನು ಬರೆದಿಡುವಂಥ ಬುಕ್ಕನ್ನು ಕ್ಯಾಶ್ ಬುಕ್ ಅಂತ ಕರಿತೀವಿ ಜರ್ನಲ್ ಈ ಜರ್ನಲ್ ಬುಕ್ ಅನ್ನೋದು ಇದು ಕ್ಯಾಶ್ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡುವಂಥ ಒಂದು ಬುಕ್ಕು ಇಲ್ಲಿ ಏನಂದರೆ ಈಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗಳು ಕ್ರೆಡಿಟ್ ಯಾರಿಗ ಕ್ರೆಡಿಟ್ ಅಂದರೆ ಯಾರಿಂದ ಬಂತು ಅನ್ನೋದನ್ನು ಸರಿಯಾಗಿ ಇಲ್ಲಿ ನೋಡೋದನ್ನ ಇಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಅಂದರೆ ಇಲ್ಲಿ ಈಗ ಕ್ಯಾಶ್ ರಿಸಿಪ್ಟ್ ಆಗಿದೆ ಅಂತಂದರೆ ಕ್ಯಾಶ್ ರಿಸಿಪ್ಟು ಯಾರಿಂದ ಆಯಿತು ಅಂತ ಇಲ್ಲಿ ನಾವು ರೆಕಾರ್ಡ್ ಅವರು ಈ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗಳು ರೆಕಾರ್ಡ್ ಮಾಡಿರ್ತವೆ ಈ ಬುಕ್ನಲ್ಲಿ ಲೆಜ್ಜರು ಈ ಲೆಜ್ಜರ್ಗಳು ಲೆಜ್ಜರ್ ಅಂದರೆ ಇವು ಬಹಳ ಒಂದು ಅಕೌಂಟ್ಗಳನ್ನು ಮೇಂಟೈನ್ ಮಾಡ್ತವೆ ಅಂದರೆ ಇಲ್ಲಿ ಇನ್ಕಮ್ಮು ಎಕ್ಸ್ಪೆಂಡಿಚರು ಅಸೆಟ್ಸು ಲಯಾಬಿಲಿಟೀಸು ಈ ರೀತಿ ಒಂದು ಸಪ್ರೇಟ್ ಅಕೌಂಟ್ಗಾಗಿ ಅಕೌಂಟ್ಗಳನ್ನು ಇಲ್ಲಿ ಮೇಂಟೈನ್ ಮಾಡ್ತಾರೆ ಅಂದರೆ ಸಪ್ರೇಟಾಗಿ ಯಾವ್ಯಾವ ಅಕೌಂಟ್ಗಳಲ್ಲಿ ಏನೇನು ಬ್ಯಾಲೆನ್ಸ್ ಇದೆ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಎಷ್ಟಿದೆ ಅಂತ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಈ ರೀತಿಯಾಗಿ ಮತ್ತು ಹೆಚ್ಚಿಗೆ ಬಂದಂತಹ ಹಣ ಎಷ್ಟು ಇದೆಲ್ಲ ಎಲ್ಲವುಗಳನ್ನ ಒಂದು ಸಪ್ರೇಟ್ ಅಕೌಂಟ್ಗಳಲ್ಲಿ ಮೇಂಟೈನ್ ಮಾಡೋದನ್ನು ಲೆಜ್ಜರ್ ಅಂತ ಕರಿತೀವಿ ಇನ್ನು ರಿಜಿಸ್ಟರ್ ಆಫ್ ಮೆಂಬರ್ಸ್ ಇದು ಟೋಟಲ್ ನಂಬರ್ ಏನು ಇಲ್ಲಿ ಮೆಂಬರ್ಸ್ ಅಂತ ಕರಿತೀವಲ್ಲ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಈ ಒಂದು ಕಂಪನಿಗಳಿಗೆ ಅವರು ಈ ಸಬ್ಸ್ಕ್ರಿಪ್ಷನ್ ಅಂದರೆ ಈ ಒಂದು ಮೆಂಬರ್ಶಿಪ್ಪನ್ನು ಈ ಒಂದು ಸೊಸೈಟಿಗಳ ಮೆಂಬರ್ಶಿಪ್ಗಳನ್ನ ಪಡೆಯೋದಕ್ಕಾಗಿ ಸಬ್ಸ್ಕ್ರಿಪ್ಷನ್ನ ಕೊಡ್ತಿರ್ತಾರೆ ಅಂದರೆ ಇದು ಸಬ್ಸ್ಕ್ರಿಪ್ಷನ್ ಪಿ ಅಂತ ಕರಿತೀವಿ ನಾವಿಲ್ಲಿ ಸಬ್ಸ್ಕ್ರಿಪ್ಷನ್ ಪಿಯನ್ನು ಈ ಮೆಂಬರ್ಸ್ಗಳ ರಿಜಿಸ್ಟ್ರೇಷನ್ ಪಿಯನ್ನು ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಈ ಸಬ್ಸ್ಕ್ರಿಪ್ಷನ್ನು
ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ ಅಥವಾ ಅಂದರೆ ಈ ವರ್ಷ ಅವರು ಒಬ್ಬ ಮೆಂಬರ್ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅಂದರೆ ಅವರು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ, ಅಂದರೆ ಹಿಂದಿನ ವರ್ಷನೇ ಅವರು ಸಬ್ಸ್ಕ್ರಿಪ್ಷನ್ ಸಲುವಾಗಿ ಹಣವನ್ನು ಪೇ ಮಾಡಿರ್ತಾರೆ. ಅದನ್ನು ಇಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಮತ್ತು ಈ ವರ್ಷನೇ ಸಬ್ಸ್ಕ್ರೈಬ್ ಆಗೋದಕ್ಕಾಗಿ, ಮೆಂಬರ್ಶಿಪ್ಪನ್ನು ಪಡೆಯೋದಕ್ಕಾಗಿ ಅವರು ಸಬ್ಸ್ಕ್ರಿಪ್ಷನ್ ಫೀಯನ್ನು ಪೇಮೆಂಟ್ ಮಾಡಿರ್ತಾರೆ. ಅದನ್ನು ಇಲ್ಲಿ ಯಾವ ಮತ್ತು ಎಷ್ಟು ಮೆಂಬರ್ಸ್ಗಳಿದ್ದಾರೆ, ಟೋಟಲ್ ನಂಬರ್ಸ್, ನಂಬರ್ ಆಫ್ ಮೆಂಬರ್ಶಿ, ಮೆಂಬರ್ಶಿಪ್ಪು, ಈ ಎಲ್ಲಗಳನ್ನ ಇಲ್ಲಿ ಈ ಬುಕ್ನಲ್ಲಿ ರೆಕಾರ್ಡ್ ಮಾಡ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ನಿಮಗೆ ಈ ವಿಡಿಯೋದಲ್ಲಿರ್ತಕ್ಕಂಥ ಕಂಟೆಂಟು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ.